ಇಂದಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮಮತಾ ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು, ತೇಜಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್, ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಅಂಡ್ ಸರ್ವಿಸಸ್ ಚಿಕ್ಕೋಡಿ, ಜಯನಾಥ್ ಪ್ಯಾಕರ್ಸ್ ನಿಪ್ಪಾನಿ, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್. ಇದು ನಿರಂತರವಾಗಿ ನಡೀತ, ಈಗ ಅವಾಗ ಬೆಳಕಿಗೆ ಬಂದಿದೆ. ಇದು ನಿರಂತರವಾಗಿ ಏನು ಕಂದಾಯ ಸಚಿವಾಲಯ ನಿರಂತರವಾಗಿ ಎಲ್ಲಿ ಅತಿಕ್ರಮಣ ಆಗಿರೋದಕ್ಕೆ ನೋಟಿಸ್ಗಳನ್ನು ಕೊಡ್ತಾ ಇರ್ತದೆ. ಈಗ ಎಲ್ಲೋ ಒಂದು ಕಾಗೆ ಕಾ ಅಂದ ತಕ್ಷಣ ಎಲ್ಲರೂ ಕಾ ಅನ್ನೋದು ಅಲ್ಲ. ನಾವು ಮುಂಚೆನೇ ಹೇಳಿದ್ವಿ, ಒಂದೊಂದು ಜಮೀನನ್ನು ಕೂಡ ನಾವು ಬಿಡಿಸೋದಿಲ್ಲ, ಒಕ್ಕಲೆಬ್ಸೋದಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ, ಎಲ್ಲರನ್ನು ಸಮನಾಗಿ ಕರ್ಕೊಂಡು ಹೋಗೋದೇ ನಮ್ಮ ಮುಖ್ಯ ಉದ್ದೇಶ. ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ಎಂ ಬಿ ಪಾಟೀಲ್ರು ಹೇಳಿದ್ದಾರೆ, ವಕ್ಫ್ ಸಚಿವರು ಹೇಳಿದ್ದಾರೆ. ಸೊ ಗೊಂದಲ ಬೇಡ. ನಮ್ಮ ಸರ್ಕಾರ ಗೊಂದಲದ ವಾತಾವರಣ ಸೃಷ್ಟಿ ಮಾಡೋರನ್ನ ಅವರ ಮೇಲೆ ಗಮನ ಹರಿಸುತ್ತೆ ಮತ್ತು ಕಠಿಣ ಕ್ರಮ ಕೂಡ ತಕ್ಕೊಳ್ಳುತ್ತೆ. ರಾಷ್ಟ್ರೀಕರಣ ಮಾಡಿ ರಾಷ್ಟ್ರೀಕರಣ ಮಾಡಿ ನಾಳೆ ಅವ್ರ ಬಗ್ಗೆ ಮಾತನಾಡೋದು ಉಂಟಾ? ಅವ್ರು ಬರೇ ಒಂದೇ ವಿಚಾರವಾಗಿ ಮಾತಾಡ್ತಾರೆ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ. ಅದನ್ನ ಬಿಟ್ಟರೆ ಏನು ಗೊತ್ತು ಅವ್ರಿಗೆ? ಯತ್ನಾಳ್ ಅವ್ರಿಗೆ ಅದನ್ನ ಹೇಳ್ಕೊಂಡಾಗ ಎತ್ಕೊಂಡು ಬಂದರು. ಇದು ಭಾರತ ದೇಶ, ಇದು ಸರ್ವಧರ್ಮ ಸಮಬಾಳು ಸಮಪಾಳು ಅನ್ನುವಂಥ ಒಂದು ಧ್ಯೇಯ ಮಂತ್ರದೊಂದಿಗೆ ಮಹಾತ್ಮ ಗಾಂಧೀಜಿಯವರು ಹೇಳದಂಗೆ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಾಗೆ ನಡ್ಕೊಳ್ಳೋದು ನಮ್ಮೆಲ್ಲರ ಧರ್ಮ ಅಲ್ವಾ? ಏನು ಹೇಳ್ತಾರೆ ಅವರು? ವಾಸುದೇವಕಂ ಕುಟುಂಬ ಅಂತ ಹೇಳ್ತಾರೆ, ಇಡೀ ಜಗತ್ತು ಎಲ್ಲ ಒಂದೇ ಅಂತ ಹೇಳ್ತಾರೆ. ಬರೀ ಮಾತಾಡೋದು ಬೇರೆ, ಮಾಡೋದು ಬೇರೆ, ಆಡೋದು ಬೇರೆ, ಕೃತಿ ಬೇರೆನಾ? ವಿಶ್ವನಾಥ್ ಸರು ಹಿರಿಯರು ಮೊಸರಲ್ಲಿ ಕಲ್ಲನ್ನು ಹುಡುಕೋದನ್ನ ಇಡ್ಲಿ. ಮೊದಲನೇ ಬಾರಿಗೆ ರಾಜ್ಯದಲ್ಲಿ ದೇಶದಲ್ಲಿ ಮಹಿಳೆಯರಿಗೆ ಉತ್ತೇಜನ ಕೊಡಲಿಕ್ಕೆ ಇಂಥ ಒಂದು ಯೋಜನೆಯನ್ನ ಮಾಡಿದ್ದೀವಿ. ಇಷ್ಟು ದಿನ ಎಲ್ಲ ಸೆಕ್ಟರ್ಗಳಿಗೂ ಕೊಟ್ಟಾಯಿತು. ಮಹಿಳೆಯರಿಗೆ ಮುಖ್ಯವಾಹಿನಿ ತರಲಿಕ್ಕೆ ಒಂದು ಒಳ್ಳೆಯ ಯೋಜನೆ ಆಗಿದೆ. ನಾವು ಬಸವಣ್ಣನ ನಾಡಿನವರು ಮಹಿಳೆಯರನ್ನ ಸರಿಸಮಾನವಾಗಿ ಕಾಣೋದನ್ನು ನೋಡಿ ಬೇರು ಗಿಯರು ಆಮೇಲೆ ಮಾತಾಡಿ. ಅದು ಆಮೇಲೆ ಮಾತಾಡಿ, ಅಷ್ಟೇ ಹೇಳೋದು ನಾನು ಅವ್ರಿಗೆ. ಮಹಿಳೆಯರನ್ನ ಸರಿಸಮಾನವಾಗಿ ಕಾಣಿ ಅಂತ ಹೇಳ್ತಾ ಇದ್ದೆ.